ಅವ್ರು ಯಾವಾಗ್ಲೂ ಬ್ಯಾಕ್ ಡೋರ್ ಎಂಟ್ರಿ, ಯಾವಾಗ್ಲೂ ಫ್ರಂಟ್ ಡೋರ್ ಎಂಟ್ರಿಯಿಂದ ಅವರು ಬರಕ್ ಸಾಧ್ಯನೇ ಇಲ್ಲ. ಮತ್ತೆ ಹೇಳ್ತೀನಿ, ಎಲೆಕ್ಷನ್ ಟೈಮ್ ಹೇಳೋ ಅಲ್ಲ, ಒಂದ್ ನಿಮಿಷ ಅಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಫುಲ್ ಗೊತ್ತಾ ನಿಮಗೆ, ಬಿಜೆಪಿ ಅಂದ್ರೆ ಬ್ರಿಟಿಷ್ ಜನತಾ ಪಾರ್ಟಿ. ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಅಂತ ಬಂದಿದ್ದು, ವ್ಯವಹಾರಕ್ಕೆ ಬಂದವ್ರು ಹೌದಾ? ಬಿಜೆಪಿಯವ್ರು ನಮ್ಮ ದೇಶಕ್ಕೆ ಏನು ರಾಜಕಾರಣ ಮಾಡಕ್ ಬಂದ್ರ, ಅಧಿಕಾರ ಚಲಾಯಿಸಕ್ ಬಂದ್ರ? ಇಲ್ಲ, ಅವ್ರು ಬಂದಿದ್ದು ವ್ಯವಹಾರ ಮಾಡಕ್ಕೆ. ವ್ಯವಹಾರ ಆದ್ಮೇಲೆ ಅವ್ರಿಗೆ ಹುಚ್ಚಿಡ್ದಿದ್ದೇನು, ಅಧಿಕಾರ ಚಲಾಯಿಸ್ಬೇಕು ಅಂತ ಹೇಳಿ ಅಧಿಕಾರ ಚಲಾಯಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನಿಕವಾಗಿ ಅವ್ರ ಹಣೆ ಬರಕ್ಕೆ 113 ಮೇಲೆ ಯಾವತ್ತಿಗೆ ಬಂದಿದ್ದಾರೆ? ಎಲ್ಲ ವ್ಯವಹಾರನೇ, ವ್ಯವಹಾರದಲ್ಲಿ ಬಂದ್ರೆ ವ್ಯವಹಾರದಲ್ಲ ಹಾಳಾಗ್ಬೋದು, 2000 ದೇಶ ರಾಜ್ಯನೂ ಹಾಳು ಮಾಡಬಹುದು. ಅದಕ್ಕೆ ನಾನು ಹೇಳೋದು, ಬಿಜೆಪಿ ಅವರಿಗೆ ಈಗ ಅದಕ್ಕೆ ಅವ್ರಿಗೆ 67 ಕೂರಿಸಿರೋದು, ಹಿಂಗೆ ಮಾಡ್ಕಿಂತ ಕೂತ್ಕೊಳ್ಳಿ ಅವ್ರನ್ನ 37 ಕೂರಿಸ್ತಾರೆ. ಹಿಂಗೆ 2008 ಬ್ಯಾಕ್ ಡೋರ್ ಎಂಟ್ರಿಂದಾನೇ ಬಂದ್ರು. 2018 ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅವರು ಸಂವಿಧಾನಾತ್ಮಕವಾಗಿ ಬಂದೇ ಇಲ್ಲ, ಜನ ಆಶೀರ್ವಾದ ಇಂದ ಬಂದಿಲ್ಲ. ಇಲ್ಲ, ಅವ್ರದೆಲ್ಲ ಪಾಲಕಾಟ್ ಅವ್ರ ಪ್ಲಾನಿಂಗ್ ಮಾಡಿಕಿಂತ ಇರಲಿ, ಅವ್ರ ಪ್ಲಾನಿಂಗ್ ನ ಆಪರೇಷನ್ ಮಾಡ್ಬಿಡ್ತೀವಿ. ಹೆಡ್ಲೆಸ್ ಬಿಜೆಪಿ ಇತ್ತು ಆಲ್ಮೋಸ್ಟ್ 6 ತಿಂಗಳು, ಅದಕ್ಕೆ ಒಂದು ಹೆಡ್ ಕೊಟ್ಟಾರೆ ಈ ಅಶೋಕ್ನ. ಅವ್ರಿಗೆ ಹೆಡ್ ಎತ್ತಲಾಗೈತಿ ಅಂತಾನು ಗೊತ್ತಿಲ್ಲ. ಫಸ್ಟ್ ಆ ಹೆಡ್ನ ಸರಿ ಮಾಡಿ ಕೇಳಲಿ. ನಮ್ಮ ಹೆಡ್ ಬೇಕಾದಷ್ಟು ಇದಾವೆ, ನಾವು ಊರು ತುಂಬ ಹೆಡ್ ಮಾಡ್ಕೊಂಡು ಕರೆಕ್ಟಾಗಿ ನಮ್ಮ ಹೈಕಮಾಂಡ್ ಹೇಳ್ಕೊಂಡೆ ಹೋಗ್ತೇವೆ. ಬಿಜೆಪಿಗೆ ಇದ್ರಂದ್ರೆ ಹೆಡ್, ಅಪೋಸಿಷನ್ ಲೀಡರ್ ಮಾಡೋ ಯೋಗ್ಯತೆ ಅಲ್ಲ ಈ ದೇಶ ಆಳ್ತಾ ಇದ್ರಪ್ಪ.